ಅಹೋರಾತ್ರ ಶರಣು, ನಾವು ಟ್ಯಾಕ್ಟಿ ತಗೊಳ್ಬೇಡ ಅಂತ ಹೇಳಿದ್ರಿ ನೀವು. ಉಳುಮೆ ಮಾಡೋಕ್ಕೆ ಟನ್ನೇಜು ತೂಕ ಜಾಸ್ತಿ ಆಗುತ್ತೆ ಅಂತ ಬೇಡ, ಅದೇ ದುಡ್ಡಿಗೆ 1 ಲಕ್ಷ ರೂಪಾಯಿಗೆ ಇನ್ನ 4 ಹಸುಗಳು ತಗೊಂಡಿದ್ದೀನಿ. ಇನ್ನೊಂದು, ನಮ್ಮ ಹೊಲದಲ್ಲಿ ಹಳ್ಳಿ ಮರ ಬೇವಿನ ಮರ ಬೆಳೆದಿದೆ. ಕೆಲವರು ಹಳ್ಳಿ ಮರ ಬೇವಿನ ಮರ ಒಟ್ಟಿಗೆ ಬೆಳೆದ್ರೆ ಮದುವೆ ಮಾಡಬೇಕು, ಅದಕ್ಕೆ ಸಂಪ್ರದಾಯದ ಪ್ರಕಾರ ಅದು ಒಟ್ಟಿಗೆ ಹುಟ್ಟಿರೋದ್ರಿಂದ ಅಂತ ಹೇಳಿದ್ರೆ, ಅದು ಮದುವೆ ಮಾಡೋದು ನಮಗೆ ಗೊತ್ತಿಲ್ಲ, ಅದಕ್ಕೆ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಒಂಚೂರು ಸಲಹೆ ಕೊಡಿ ಅದಕ್ಕೆ. ಇನ್ನೊಂದು, ಅದು ಪಕ್ಕದಲ್ಲೇ ನೀರು ಹೋಗೈತೆ, ಕಟ್ಟೆ ಕಟ್ಟಿದ್ವಿ, ಕಾಂಕ್ರೀಟ್ ಗಿಂಕ್ರೀಟ್ ಏನು ಹಾಕಿಲ್ಲ, ಸುತ್ತು ಕಲ್ಲು ಇಳಿಸಿ ತುಂಬ ಮಣ್ಣು ತುಂಬಿ ಭರ್ತಿ ಮಾಡಿ ಪಕ್ಕದಲ್ಲೇ ನಮ್ಮ ಬೋರ್ ನೀರು ಹೋಗೈತೆ. ಅದೇನು ನಾವೇನು ಕಟ್ಟೆ ಕಾಂಕ್ರೀಟ್ ಏನೂ ಕಟ್ಟಿಲ್ಲ, ಅದಕ್ಕೆ ಸುಮ್ಮನೆ ಕಲ್ಲಲ್ಲಿ ಲಟ್ಟು ಮಣ್ಣು ಹಾಕಿರೋದು ಅದಕ್ಕೆ ಅಷ್ಟೇ ಗಿಡಕ್ಕೆ. ಅದಕ್ಕೆಲ್ಲ ಖರ್ಚು ಮಾಡೋ ಬದಲು ಮನೋಮದುವೆ ಅಂತ ಮಾಡಿ, ಆ ಎಲೆಕ್ಟ್ರಿಕ್ ವೈರ್ ಹೋಗಿದೆಯಲ್ಲ ಅದರಿಂದ ಏನಾದರೂ ಮುಕ್ತಿ ಕೊಡಿಸಿ, ಕೆ ಇ ಬಿ ಅವ್ರಿಗೆ ಬರೆದು ಮರಕ್ಕೆ ತೊಂದರೆ ಆಗ್ತದೆ, ವೈರ್ ಬೇರೆ ಕಡೆಯಿಂದ ತಗೊಳ್ಳಿ ಅಂತೇಳಿ. ಮರಕ್ಕೆ ಹಾನಿ ಆಗೋಕೆ ನಾವು ಬಿಡೋದಿಲ್ಲ, ಇದು ಒಳ್ಳೇದಲ್ಲ ಅಂಥೇಳಿ. ಮತ್ತು ಆ ಮರನ ನೀವು ಮನೋಮದುವೆ ಅಂತ ಮಾಡಿ, ನೀವೇ ಮನೆಯವರೆಲ್ಲ ಸೇರಿ ಒಂದು ಮರದ ಕೆಳಗಡೆ ನೀವೇ ಆ ಬೇವಿನ ವೃಕ್ಷದಿಂದ ಅಶ್ವತ್ಥ ವೃಕ್ಷಕ್ಕೆ ತಾಳಿ ಕಟ್ಟಿಸಿ, ಯಾವ ಮಂತ್ರ ಏನು ಬೇಡ, ನೀವೇ ಅದಕ್ಕೆ ಒಬ್ಬರನ್ನೊಬ್ಬರು ಒಂದು ಮಾಡಿ ನೀವು ನೀವು ಚೆನ್ನಾಗಿರಿ ಅಂತ ಹೇಳಿ ಹರಕೆ ಮಾಡಿಕೊಂಡು, ಅಂದರೆ ಅವ್ರಿಗೆ ಒಳ್ಳೇದು ಮಾಡಿಕೊಂಡು ಹರಸಿ, ಕೆಳಗಡೆ ನೀವೇ ಅಡುಗೆ ಮಾಡಿಕೊಂಡು ಮನೆಯವರೆಲ್ಲ ಬಂಧು ಬಳಗ ನೀವೇ ಊಟ ಮಾಡಿ, ಆವಾಗ ನಿಮ್ಗೆ ಒಳ್ಳೇದಾಗತ್ತೆ, ತಲೆ ಕೆಡಿಸ್ಕೋಬೇಡಿ. ಮತ್ತು ಇಂತಹ ಏನಂದರೆ ಆ ಗೌರವ ಫೀಲಿಂಗ್ ಬರಲಿ ಮನುಷ್ಯರ ಥರ, ಈ ಜೀವಿಗಳು ಅನ್ನೋದು ಗೊತ್ತಾಗಲಿ ಅಂತ ಹಿರಿಯರು ಅದೆಲ್ಲ ಮಾಡಿದ್ದಾರೆ. ಆ ರೀತಿ ನಿಟ್ಟಿನಲ್ಲಿ ಬದುಕಿ. ಮತ್ತು ಕಟ್ಟೆ ಕಟ್ಟಿರೋದು ತುಂಬ ಚೆನ್ನಾಗಿದೆ, ಸುಮ್ಮನೆ ಕಾಂಕ್ರೀಟ್ ಹಾಕಿ ಮರಕ್ಕೆ ತೊಂದರೆ ಮಾಡೋ ಬದಲು ನೀವು ನೆಟ್ಟಿರೋ ಬಂಡೆಗಳು ಚೆನ್ನಾಗಿದೆ. ನೀನೆಲ್ಲ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆಯಾ, ಎತ್ತುಗಳು ಇದನ್ನು ಮಾಡೋದ್ರಿಂದ ನಿನಗೆ ಶರೀರ ಎಕ್ಸಸೈಸು ಆಗುತ್ತೆ, ಎಲ್ಲ ಆಗುತ್ತೆ. ಎತ್ತುಗಳಿಂದ ಉಳುಮೆ ತುಂಬ ಶ್ರೇಷ್ಠ, ಅದು ಶಿವನಿಂದ ಬಂದ ಬಳುವಳಿ ನಮಗೆ, ಅದನ್ನೇ ಮಾಡಿ, ಒಳ್ಳೆಯದಾಗಲಿ ಬಂಗಾರ ನಿನಗೆ.